ಗೌಡ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ರವರಿಗೆ ಸನ್ಮಾನ. ಸುದ್ದಿಯ ವಿವರ: ಜಿಲ್ಲಾ ಯುವ ಕಾಂಗ್ರೆಸ್ನ ನಗರ ಘಟಕದ ಅಧ್ಯಕ್ಷ ಜುನೈದ್ ಖಾನ್ ರವರ ನೇತೃತ್ವದಲ್ಲಿ ನೂತನ ಕೂಡ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ರವರಿಗೆ ಸನ್ಮಾನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಜುನೈದ್ ಖಾನ್, ಕೂಡ ಅಧ್ಯಕ್ಷರಾಗಿ ನೇಮಕಗೊಂಡಿರುವುದು ಸಂತೋಷ ತಂದಿದ್ದು, ಮೊಹಮ್ಮದ್ ಹನೀಫ್ ರವರು ಅನುಭವಿಗಳಾಗಿದ್ದು ನಗರದ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ರೂಪಿಸುವ ಭರವಸೆ ಇದೆ ಎಂದರು. ಕೂಡ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ಮಾತನಾಡಿ, ನಗರದ ಅಭಿವೃದ್ಧಿಗೆ ಹಾಗೂ ಟಮಕದಲ್ಲಿರುವ ಕೂಡ ಬಡಾವಣೆಯಲ್ಲಿ ಮತ್ತು ನೂತನ ಬಡಾವಣೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹಲವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಹಯ್ಯುಮ್, ಕೊಚ್ಚಿಮುಲ್ ನಾಮ ನಿರ್ದೇಶಕ ಶಂಶೀರ್, ಅಂಜುಮನ್ ಉಪಾಧ್ಯಕ್ಷ ಟ್ರ್ಯಾಕ್ಟರ್ ಮುಸ್ತಫಾ, ಎಲ್ಎಫ್ಸಿ ಗ್ರೂಪ್ ಇಲಿಯಾಸ್ ನಗರಸಭೆ ಸದಸ್ಯರುಗಳಾದ ಹಿದಾಯತುಲ್ಲಾ ಹಾಗೂ ಸಮೀವುಲ್ಲಾ, ಪಾಸ್ಬಾನ್ ಪತ್ರಿಕೆ ವರದಿಗಾರ ನವೀದ್ ಪಾಷಾ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಹಿದಾಯತುಲ್ಲಾ, ಸಮಾಜ ಸೇವಕ ಮೊದಿನ್ ಖಾನ್, ಸೀಪುರ್ ಅಕ್ರಮ್, ಶಫಿ ಸ್ಯಾಂಟ್ರೋ, ನವೀದ್ ಯೂನುಸ್, ಮೈನಾರಿಟಿ ಜನರಲ್ ಸೆಕ್ರೆಟರಿ ಅಫ್ಸರ್ ಖಾನ್ ಹಾಗೂ ಹಲವು ಯುವ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. यहाँ पर तमाम यूथ कांग्रेस वाले हमें बुलाकर कोशिश किया है. तमाम यूथ कांग्रेस वालों का शुक्रिया अलग. बहुत बहुत शुक्रिया. दिन नम युवा कांग्रेस वत नूतन अध्यक्षर सन्मान्य श्री मोहम्मद हनीफ साहेब्रे अब्दुल कय्यूम साहेब्रे शमशीर साहेब्रे हिदायतुल्ला साहेब्रे ट्रैक्टर मुस्तफा साहेब्रे नगरसभा सदस्यर ಹಿದಾಯತ್ ಸಾಹೇಬ್ರಿಗೆ ಹಾಗೂ ಎಲ್ಎಫ್ಸಿ ಗ್ರೂಪ್ ಎಮ್ ಡಿ ಚೇರ್ಮನ್ ಆದ ಇಲಿಯಾಸ್ ಸಾಹೇಬ್ರಿಗೆ ಹಾಗೂ ನಗರಸಭೆ ಸದಸ್ಯರಾದ ಸಮೀವುಲ್ಲಾ ಅವರಿಗೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. ಅವರು ಬ್ಯುಸಿ ಇದ್ದರೂ ನಮಗೆ ಅವಕಾಶ ಮಾಡಿಕೊಟ್ಟು ತಮ್ಮ ಕೆಲಸಗಳನ್ನು ಬಿಟ್ಟು ಈ ಪ್ರೋಗ್ರಾಮ್ ಬಂದಿದ್ದಾರೆ. ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಎಲ್ಲ ಮುಖಂಡರಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ.